ಮಾಜಿ ಶಾಸಕ ಸಂಜಯ್ ಪಾಟೀಲ್ ಅವರಿಗೆ ಭೂಮಿ ತಾಯಿ ಅಂತ ಪೂಜೆ ಮಾಡುವ ಹೆಣ್ಣು ಮಕ್ಕಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡದಂತೆ ಹಿರಿಯ ಬಾಗೇವಾಡಿಯ ಜನತೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಅವರು ಕೀಳುಮಟ್ಟದ ರಾಜಕಾರಣ ಬಿಟ್ಟು ಹೆಣ್ಣನ್ನ ಭೂಮಿ ತಾಯಿ ಅಂತ ಗೌರವಿಸುವ ನಮ್ಮ ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳನ್ನ ಕೆಟ್ಟದಾಗಿ ನಮ್ಮ ಶಾಸಕರನ್ನ ಬೆಂಬಿಸಿದ್ದಾರೆ ಅವರು ಈ ರೀತಿ ಅವಹೇಳನಕಾರಿಯಾಗಿ ಹೇಳಿಕೆ ನೀಡದಂತೆ ಎಚ್ಚರಿಕೆ ನೀಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅಡವೇ ಶಿಟಗಿ ಉದ್ಯೋಗ ಕೊಡ್ತೇವೆ ಅಂತ ಯುವಕರನ್ನ ದಾರಿ ತಪ್ಪಿಸುವ ಕೆಲಸ ಬಿಟ್ಟುಬಿಡಿ ಅಂತ ಟಕ್ಕರ್ ಕೊಟ್ಟರು ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದರು ಅವರ ಮುಂದೆ ಧರಣಿ ಮಾಡೋದಾಗಿ ಹಿರಿಯ ಬಾಗೇವಾಡಿ ಜನತೆ ಎಚ್ಚರಿಕೆ ನೀಡಿದರು ಮಾಜಿ ಶಾಸಕರಾದಂತ ಸಂಜಯ್ ಪಾಟೀಲ್ ಅವರಿಗೆ ನಾವೊಂದು ವಿನಂತಿ ಮಾಡ್ಕೊಳ್ತೀವಿ ಯಾಕಂತಂದ್ರೆ ಅವರು 10 ವರ್ಷ ಶಾಸಕರಿದ್ರು 10 ವರ್ಷ ಶಾಸಕರಿದ್ದಂತ ಸಂದರ್ಭದಲ್ಲಿ ಈಗ ಅವರು ಮಣ್ಣೆ ಹೇಳಿಕೆ ಕೊಟ್ಟಿದ್ದಾರೆ ಏನು ಅಂತ ಕೊಟ್ಟಿದ್ದಾರೆ ಅಂತಂದ್ರೆ ಎಲ್ಲಾ ಶಾಸಕರಿಗೆ ಎಷ್ಟು ಪಂಡ ಬರ್ತೈತಿ ಅಷ್ಟೇ ಪಂಡ ಈ ಶಾಸಕರಿಗೂ ಬರ್ತೈತಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾ ಮಾಜಿ ಶಾಸಕರಿಗೆ ಏನು ಕೇಳಕ್ಕೆ ಇಚ್ಛೆ ಪಡ್ತೇನೆ ಅಂತಂದ್ರೆ 10 ವರ್ಷ ಅವರಿಗೂ ಪಂಡ ಇತ್ತು ಆ ಪಂಡಗಳನ್ನೆಲ್ಲ ಅವರು ಏನು ಮಾಡಿದ್ರು ಯಾವುದು ಎದಕ್ಕೂ ಯೂಸ್ ಮಾಡಿಲ್ಲ ಅವರು ಈಗ ಮೇಡಂ ಅವರು 3 ವರ್ಷ ಆಯ್ತು ಎಂಎಲ್ಎ ಅವರಾಗಿ ನಾವು ಮರಾಠ ಭಾಗದಾಗ ಅಜ್ಲ ಅಡ್ಡಾಡಿದೆವು ಆವಾಗ ಅಡ್ಡಾಡುವಾಗ ರೋಡ್ಗಳು ಇದ್ದಿದ್ದು ಈಗ ರೋಡ್ಗಳು ಇದ್ದಿದ್ದು ಬಾಳ ಫರಕ ಅದ ಅವರು ಬಹುಶಃ ನೋಡಿರ್ಬೇಕ್ರಣ್ಣ ಈಗ ನಮ್ಮ ಊರಾಗ ರೀ ಪ್ಯಾಟಿವಣಿ ರೋಡ್ ಮಾಡಿದವು ಯಾವಾಗ 2013 ಎಲೆಕ್ಷನ್ ದೊಳಗೆ ಅದು ಎಲೆಕ್ಷನ್ ಪೂರ್ವದೊಳಗೆ ಡಾಂಬರೀಕರಣ ಮಾಡಿದ್ರೆ 3 ವರ್ಷ ಮೇಂಟೆನೆನ್ಸ್ ಇರ್ತದೆ ಒಂದು ವರ್ಷದೊಳಗೆಲ್ಲ ಬಾದ ಆಗಿತ್ತು ಅದು ಒಂದು ಎರಡನೇದಾಗಿ ಪಟಿ ಬಸವೇಶ್ವರ ಕಮಾಂಡ್ ರೀ ಪಟಿ ಬಸವೇಶ್ವರ ಕಮಾಂಡ್ ಅದನ್ನು ಚಾಲೂ ಮಾಡಿ 10 ವರ್ಷ ಆಯಿತು ಈಗ ಮಣ್ಣ ಎಲೆಕ್ಷನ್ ಒಳಗೆ ಏನಂದ ಇಲ್ಲ ಮಾಡಿಕೊಡ್ತೇನೆ ಮುಗಿಸ್ಕೊಡ್ತೇನೆ ಅಂತಂದ ಅದನ್ನೂ ಮಾಡಲಿಲ್ಲ ಈಗ ಮತ್ತೆ ಎಂಪಿ ಎಲೆಕ್ಷನ್ ಒಳಗೂ ಅಂದರು ಅದನ್ನೂ ಮಾಡಲಿಲ್ಲ ಬರೇ ಇವ್ರದ್ದು ಏನೋ ಬರೇ ಸುಳ್ಳ ಜನರಿಗೆ ಸುಳ್ಳು ಆಶ್ವಾಸನೆ ಕೊಡೋದು ಜನರನ್ನ ಮಳ್ಳ ಮಾಡೋದು ಮತ್ತೆ ಏನ ಹುಡುಗರನ್ನ ಆರ್ ಎಸ್ ಎಸ್ ಅಂತೇಳಿ ಹುಡುಗರನ್ನ ಡಿವೈಡ್ ಮಾಡೋದು ಆರ್ ಎಸ್ ಎಸ್ ಅಂದ್ರೆ ಏನ ಈಗ ನಮ್ಮೂರಾಗೂ ಆರ್ ಎಸ್ ಎಸ್ ಐತಿ ರೈತ ಸೇವಾ ಸೊಸೈಟಿ ಸಂಘ ಐತೆ ಇವರು ಆರ್ ಎಸ್ ಎಸ್ ಕಟ್ಕೊಂಡ ರೈತರಿಗಾಗುವಂಥ ಅನುಕೂಲಗಳನ್ನು ಮಾಡಬೇಕು ಇವರು ಈ ಬೆಲೆ ಏರಿಕೆ ಆಗೈತಿ ಉಳ್ಳಿ ರೇಟ್ 10,000 ಇತ್ತು ಈಗ 6,000 ಬಂದಂತೆ ಇದೊಮ್ಮೆ ಆಗೈತಿ ಇನ್ನೊಮ್ಮೆ ಏನರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನು ಯಾರಾದರೂ ಕೊಟ್ಟಿದ್ದೇ ಆದರೆ ತಮ್ಮ ಮನೆ ಮುಂದೆ ಬಂದು ನಾವು ಧರಣಿ ಮಾಡೋಕ್ಕಾದ್ರೂ ರೆಡಿ ಅದಾವ ಅಂತೇಳಿ ತಮ್ಮ ಮಾತನ್ನು ಮುಗಿಸ್ತೇನೆ ಮಾನ್ಯ ಮಾಜಿ ಶಾಸಕರಾದಂತ ಪುರಾಣಿತ ಸಂಜಯ್ ಪಾಟೀಲ್ ರೀ ನೀವು ಬಿಜೆಪಿಯ ಒಂದು ಸಂಸ್ಕೃತಿಯನ್ನು ತೋರಿಸ್ತಾ ಇದ್ದೀರಿ ಏನಂತಂದ್ರೆ ನಮ್ಮ ದೇಶದೊಳಗೆ ನಾವು ಹೆಣ್ಣನ್ನು ಎಲ್ಲ ದೇವರಿಗೆ ಹೋಲಿಸಿದ್ದೀವಿ ಭೂಮಿ ತಾಯಿಗೆ ಹೋಲಿಸಿದ್ದೀವಿ ಆರ್ ಎಸ್ ಎಸ್ದಲ್ಲಿ ಹೆಂಗದ ಅಂತಂದ್ರೆ ನೀವಂತೂ ಆರ್ ಎಸ್ ಎಸ್ದವರಲ್ಲ ನಡಕ್ಕೆ ಬಂದವರು ಬಿಜೆಪಿಗೆ ಕೇಳಿ ಕಲ್ಕೋರಿ ಇನ್ನ ಯಾಕಂತಂದ್ರೆ ಸಂಘದಾಗ ಹೆಂಗೈತೆ ಅಂತಂದ್ರೆ ನಾನು ಸಂಘದಿಂದ ಬಂದವು ಸಂಘದಾಗ ಹೆಂಗೈತೆ ಅಂದ್ರೆ ನಾವು ಈ ದೇಶದ ಹೆಣ್ಮಗಳನ್ನು ದೇವರ ಸಮಾನವಾಗಿ ನೋಡ್ತೀವಿ ಅನ್ನುವಂಥ ಒಂದು ಸಂಸ್ಕೃತಿಯನ್ನು ಕಲಿಸ್ಕೊಡ್ತಾರೆ ಅದು ನಿಮಗಿಲ್ಲ ಆ ಸಂಸ್ಕಾರ ಇಲ್ಲ ನಿಮಗೆ ಆದ್ದರಿಂದ ನೀವು ಒಬ್ಬ ನಮ್ಮ ನಾಡಿನ ಈ ದೇಶದ ಅಭಿವೃದ್ಧಿಯ ಹೆಣ್ಮಗಳನ್ನ ನಿಮ್ಮ ಮನಸ್ಸಿಗೆ ಏನು ಬರ್ತೈತಿ ಅದನ್ನು ಮಾತಾಡ್ತೀರಿ ದಯಮಾಡಿ ತಿಳ್ಕೊಳ್ರಿ ಕಲ್ಕೊಳ್ರಿ ನೀವು ಮಾಡಲಾರದ ಕೆಲಸಗಳನ್ನು ಸ್ವತಂತ್ರ ಸಿಕ್ಕಿದಾಗಿಂದ ಆಗದಂಥ ಕೆಲಸ ನೀವು 10 ವರ್ಷ ಎಂ ಎಲ್ ಎ ಇದ್ದಾಗಿಂದ ಮಾಡಿದಂಥ ಕೆಲಸಗಳನ್ನು ಎಲೆ ಎಲೆಯಾಗಿ ತೋರಿಸ್ತೀವಿ ನಾವು ಬೇಕಂತಂದ್ರೆ ಅದಕ್ಕೆ ಬರಿಬೇಕಾದ್ರೆ ಓಪನ್ ಆಗಿ ನಾವು ರೆಡಿ ಇದ್ದೇವೆ ತೋರಿಸ್ಲಿಕ್ಕೆ ನಿಮ್ಗೆ ಕೆಲಸ ನಿಮಗೆ ಏನಾಗಿದೆ ಅಂದರೆ ಕೀಳ್ಮಟ್ಟದ ರಾಜಕಾರಣ ಮಾಡೋದು ಬೇಕಾಗೈತೆ ನಿಮ್ಗೆ ಬರೇ ಯುವಕರನ್ನು ಹುರಿದುಂಬಿಸಿ ಅವರಿಗೆ ನಿರುದ್ಯೋಗದ ಉದ್ಯೋಗ ಕೊಡ್ತೇವೆ ಅಂತೇಳಿ ನಿರುದ್ಯೋಗಗಳನ್ನು ಮಾಡಿ ನೀವೇನು ಮಾಡಾಕತ್ತೀರಿ ಅಂತಂದ್ರೆ ಈ ದೇಶವನ್ನು ದಾರಿ ತಪ್ಪಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀರಿ ಅದಕ್ಕೆ ನಾವು ಬೇಕಂದ್ರೆ ನಿಮ್ಗೆ ಕೆಲಸ ತೋರಿಸ್ತೇವೆ ನಾವು ಬಾಗಿಯವರ ಒಳಗೆ ನೀವು ಬಿಟ್ಟು ಹೋದಂಥ ಕೆಲಸಗಳನ್ನು ಎಷ್ಟು ಮಾಡಿದಾರೆ ಅನ್ನೋದು ನಿಮ್ಗೆ ಎಲೆ ಎಲೆಯಾಗಿ ತೋರಿಸ್ತೇವೆ ನಾವು ಅಡ್ಡಾಡಿಸಿ ತೋರಿಸ್ತೇವೆ ಹಂಗಲ್ಲ ನಾವು ಪ್ಯಾಟಿದನೂ ಮಾಡತ್ತೀವಿ ಕೆಲಸ ಈಗ ಅದು BJP ಸರ್ಕಾರ ಹೇಳೋದ್ರಿಂದ ವಿಳಂಬ ಆಗೈತೆ ಕೆಲಸ ಅದು ಎಲ್ಲರಿಗೂ ಗೊತ್ತಿದ್ದು ಮಾತು ಅದನ್ನು ನಾವು 2 ಫೋಟೋ 3 ಫೋಟೋ ತೆಗಿಬೇಕು ಏನಾದರೂ ಮಾಡಿ ಅಕ್ಕ ನಿನ್ನ ಪಣ್ಣಲ್ಲಿ ಬಂದಿದ್ರೆ ಹಾಕಂತೆ ನಾವು ಈಗ ಹಾಕ್ಸುವಂಥ ವ್ಯವಸ್ಥೆನೂ ಮಾಡಿದ್ದೀವಿ ಮಾಡಾಕೊಂಡು ಚಾಲೂ ಮಾಡಿದ್ದೀವಿ ಕೆಲಸನೂ ಆಗೈತಿ
ಕೆಲವೇ ದಿವಸದೊಳಗೆ ಪೂಜೆ ಮಾಡ್ತೀವಿ ಕೆಲಸ ಅದನ್ನು ನಮ್ಮ ಸರ್ಕಾರ ಮಾಡೈತಿ ನಮ್ಮದು ಮಾಡೈತಿ ಅಂತ ಹೇಳುವಂಥದ್ದು ಬೇಡ ಫಂಡ್ ಏನಾದ್ರು ಮಾಡತ್ತೆ ಒಂದು ಹಕ್ಕಾರ ಪೆಂಡಾಗ ಎಮ್ ಎಲ್ ಎ ಅವ್ರ ಶಾಸಕರ ಪೆಂಡಾಗ ಮತ್ತು ನಿಮಗೆ ಕೆಲಸ ನೋಡಲೇಬೇಕಾಗಿತ್ತು ಅಂತಂದ್ರೆ ಈಗ ಬೈಲಹೊಂಗಲ ತಾಲೂಕ ಹಳ್ಳಿಕಟ್ಟಿ ಸಂಪರ್ಕ ರಸ್ತೆ ನೀವು ಪೂಜೆ ಮಾಡಿ ಹೋಗಿದಂಥ ರೇಷ್ಮಿ ಫಾರ್ಮಿನ ಬ್ರಿಡ್ಜ ಮುತ್ನಾಳದ ಬ್ರಿಡ್ಜ ಇಂಥವು ಹೊಲಗಳಿಗೆ ರೈತರಿಗೆ ಹೋಗುವಂಥ ವ್ಯವಸ್ಥೆಗಳನ್ನು ಇವನ್ನ ತೋರಿಸ್ತೀವಿ ಪ್ರತಿಯೊಂದು ಊರಾಗ ಇನ್ನ ಕೆಲವು ಮಂದಿ ನೀವು ಶಾಸಕ 10 ವರ್ಷ ಆಗಿದ್ದೀರಿ ನಿಮಗೆ ಕೆ ಎನ್ ಎನ್ ಎಂ ಅಂದ್ರೆ ಗೊತ್ತಿಲ್ಲದಂತ ಒಂದು ಇಲಾಖೆಯಲ್ಲಿ ರೊಕ್ಕ ತಂದ ಕೆಲಸ ಮಾಡಿದಾರೆ ಮೇಡಮ್ ನಮ್ಮ ಈಗಿನ ಶಾಸಕರ ಬರೀ 3 ವರ್ಷದಾಗ ಸರ್ಕಾರ ಒಂದೇ ವರ್ಷ ಇತ್ತು ಒಂದೇ ವರ್ಷದಾಗ 1200 ಕೋಟಿ ತಂದಾರ ಅಕಸ್ಮಾತ್ ಈ ಗೋಲ್ಮಾಲ್ ಮಾಡಿ ಸರ್ಕಾರ ಬರಲಿಲ್ಲ ಅಂತಂದ್ರೆ ನೀವು ಅದೇನೋ ಒಂದು ರಸ್ತೆ ಎಲ್ಲೋ ಮಳೆಗಾಲಕ್ಕೆ ಕೆಟ್ಟದ ರಸ್ತೆ ಆಯ್ತು ನೀವು ಒಂದು ಎಲ್ಲೋ 199 ಕೆಲಸ ಚಲಾಗಿದ್ದು ಬಿಟ್ಟ ಒಂದು ಕೆಲಸ ಎಲ್ಲೋ ಒಂದು 4 ತಕ ಫೋಟೋ ಹಿಡ್ಕೊಂಬಂದು ನೀವು ಧನಂಜಯ ಜಾಧವ್ ಅವರು ಇವನ್ನೆಲ್ಲ ನೀವು ಮಾಡ್ತಿರಕಲ್ಲ ನಮ್ಗೆ ಇನ್ನೊಂದು ಆದೇಶ ಐತಿ ನಾವು ದೊಡ್ಡ ಹೋರಾಟ ಮಾಡಬೇಕು ಪ್ರತಿಗೂ ಧ್ಯಾನ ಮಾಡ್ಬೇಕಂತ ಇತ್ತು ನಿಮ್ದು ಆದ್ರೆ ನಮ್ಮ ಮಾನ್ಯ ಶಾಸಕರ ನಮಗೆ ವಿನಂತಿಯನ್ನು ಮಾಡ್ಕೊಂಡ್ರೆ ದಯಮಾಡಿ ಯಾರು ಅವರಿಗೆ ಏನೂ ಮಾತಾಡಬೇಡ್ರಿ ಅವ್ರ ಸಂಸ್ಕೃತಿ ಹಂಗೈತೆ ಅವ್ರು ಹಂಗ ಮಾತಾಡಲಿ ನಾವು ಅವ್ರ ವಿನಯದಿಂದ ಅವ್ರನ್ನ ಕೇಳೋಣ ಬೇಕಂದ್ರೆ ಕೆಲಸ ನೋಡೋಕೆ ಅವ್ರಿಗೆ ಅವ್ರನ್ನೇ ನಾವೇ ನಮ್ಮ ಖರ್ಚಿನಿಂದ ಸ್ವತಃ ಖರ್ಚಿನಲ್ಲಿ ಕರ್ಕೊಂಡೋಗಿ ತೋರಿಸೋಣ ಅಂತ ಸೂಚನೆಯನ್ನು ಕೊಟ್ಟದಕ್ಕೆ ನಮ್ಮ ಬಸನಗೌಡರಿಗೆ ಬಂದು ಸೂಚನೆಯನ್ನು ಕೊಟ್ಟದಕ್ಕೆ ನಾವು ಬಂದ್ ಮಾಡಿದ್ದೀವಿ ನಮಗೆ ಎಲ್ಲ ರೆಡಿನೋ ಅದಾವೆ ಏನಾರ ಮಾಡಬೇಕು ಪ್ರತಿಗೂದಿ ದಹನ ಮಾಡ್ಬೇಕಂತೇಳಿ ಅದನ್ನು ಮಾಡಬಾರ್ದಂತೇಳಿ ಈಗ ನಾವು ಈ ಸಂದರ್ಭದಲ್ಲಿ ಸಿಸಿ ಪಾಟೀಲ್ ಸದ್ದಾಮ್ ನದಾಫ್ ಅಡವೇಶ ಇಟಗಿ ಸೇರಿದಂತೆ ಲಕ್ಷ್ಮಿಯಕ್ಕ ಅಭಿಮಾನಿಗಳು ಪಾಲ್ಗೊಂಡಿದ್ರು ಮಾರುತಿ ಸಾರಾವರಿ S9 TV ಹಿರೇಬಾಗೇವಾಡಿ